ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ. ದೇವರೇ, ನಿನ್ನನ್ನೇ ನಂಬಿ ಬದುಕುತ್ತಿರುವ ಈ ಜೀವಕ್ಕೆ ಯಾಕೆಷ್ಟು ನೋವು, ಯಾಕೆಷ್ಟು ಪರೀಕ್ಷೆ ಕೊಡುತ್ತಿರುವೆ. ಸ್ನೇಹಿತರೆ, ಈ ಒಂದು ಮಾತು ಭಗವಂತನಿಗೆ ಸದಾಕಾಲ ನಮ್ಮ ಮನಸ್ಸಿಂದ ಇದ್ದೇ ಇರುತ್ತೆ ಅಲ್ವಾ? ಅಂದರೆ ನಮಗೆ ಯಾಕೋ ಇಷ್ಟೊಂದು ಪರೀಕ್ಷೆಗಳು ಜೀವನದಲ್ಲಿ ಎದುರಾಗ್ತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ, ಏನೇ ಮಾಡಿದ್ರೂ ಕೆಟ್ಟದ್ದೇ ಆಗುತ್ತಲ್ಲ ಯಾಕೆ ಅಂತ. ಆದರೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡೋ ಕಾರಣ ಈ ರೀತಿ ಆಗ್ತಾ ಇರಬಹುದು. ಆ ತಪ್ಪುಗಳನ್ನು ನಾವು ಸರಿ ಮಾಡ್ಕೋಬೇಕು. ಮೊದಲು ಸಮಯವನ್ನು ವ್ಯರ್ಥ ಮಾಡೋದನ್ನು ಬಿಡಬೇಕು, ಕಣ್ಣೀರು ಹಾಕೋದನ್ನು ಬಿಡಬೇಕು. ಹಾಗೆ ಎಲ್ಲ ದೇವರೇ ಮಾಡ್ತಾನೆ ಅನ್ನೋ ಭ್ರಮೆ ಬೇಡ. ದೇವರು ನಮಗೆ ಒಂದು ಸಪೋರ್ಟ್ ಮಾಡ್ತಾನೆ, ಆದರೆ ನಾವು ನಮ್ಮ ಕರ್ಮವನ್ನು ನಿಭಾಯಿಸಲೇಬೇಕು. ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಏನಾದರೂ ಆಗಲಿ ಅಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ದೇವರು ನಮಗೆ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಾನೆ, ಆದರೆ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸಲೇಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ದೇವರಿಗೆ ಪ್ರತಿ ಬಾರಿ ಈ ರೀತಿಯ ಪ್ರಶ್ನೆ ಮಾಡುವಾಗ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೂ ಕೂಡ ಇರುತ್ತೆ. ನೀವು ನಿಮ್ಮ ಸಮಯವನ್ನು ಏನು ಮಾಡ್ತಿದ್ದೀರಾ? ನಿಮಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ಅವ್ರಿಗೋಸ್ಕರ ಕೊರಗ್ತಾ ಕೊರಗ್ತಾ ನಿಮ್ಮ ಸಮಯ ಹಾಳು ಮಾಡ್ತಿದ್ದೀರಾ? ಆದರೆ ನಿಮ್ಮನ್ನು ತುಳಿದೋರು, ನಿಮಗೆ ನೋವು ಕೊಟ್ಟೋರು ಚೆನ್ನಾಗೇ ಇರ್ತಾರೆ. ಅದಕ್ಕೆ ನೀವು ಬದಲಾಗಿ, ಅವರು ಬದಲಾಗಿದ್ದು ಆಗಿದೆ, ಚೆನ್ನಾಗಿರೋದು ಕೂಡ ಆಗೋಗಿದೆ. ಆದರೆ ಇನ್ನೂ ಬದಲಾಗಬೇಕಾಗಿರೋದು ನೀವು ಮತ್ತು ನಿಮ್ಮ ಮನಸ್ಥಿತಿ. ಅದನ್ನು ನೀವು ಬದಲಾಯಿಸ್ಕೊಂಡ್ರೆ ಈ ರೀತಿಯ ಪ್ರಶ್ನೆನ ದೇವರನ್ನ ಕೇಳೋದು ಬಿಟ್ಟು ನನಗೆ ಎಲ್ಲ ಒಳ್ಳೇದು ಮಾಡು, ನಾನಿವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋವಷ್ಟು ಪರಿವರ್ತನೆ ಆಗುತ್ತೆ. ಇಂದಿನಿಂದಲೇ ನಿಮ್ಮ ಮನಸ್ಸನ್ನು, ಮನಸ್ಥಿತಿಯನ್ನು ಬದಲಾಯಿಸ್ಕೊಡಿ. ಎಲ್ಲದಕ್ಕೂ ಧೈರ್ಯ, ನಂಬಿಕೆ ಬಹಳ ಮುಖ್ಯ ಅಷ್ಟೆ. ಸ್ನೇಹಿತರೆ, ರಾಮಾಯಣದಲ್ಲಿ ಬರುವಂತಹ ಎಷ್ಟೊಂದು ಕಥೆಗಳು ಅದ್ಭುತ ಸಾರಾಂಶಗಳನ್ನು ಹೊಂದಿದೆ. ಅದರಲ್ಲಿ ರಾವಣ ಲಕ್ಷ್ಮಣನಿಗೆ ನೀಡಿದಂತಹ ಈ 5 ಸಲಹೆಗಳು ತುಂಬಾ ಅಗತ್ಯವಾದಂಥದ್ದು ನಮ್ಮೆಲ್ಲರ ಜೀವನಕ್ಕೂ ಕೂಡ. ಹೌದು ಹೌದು, ರಾವಣ ಮರಣಶೈಯಲ್ಲಿ ಮಲಗಿದ್ದಾಗ ಮತ್ತು ಕೊನೆಯ ಕೆಲವು ಉಸಿರನ್ನು ತೆಗೆದುಕೊಳ್ಳುತ್ತಿದ್ದಾಗ ಲಕ್ಷ್ಮಣನಿಗೆ ರಾವಣ ತನ್ನಲ್ಲಿದ್ದ ಅಪಾರ ಜ್ಞಾನವನ್ನು ಧಾರೆ ಎರೆಯುತ್ತಾನೆ. ಆ ಜ್ಞಾನ ಯಾವುದು ಗೊತ್ತಾ? ರಾವಣನು ಹೇಳಿರುವ ಪ್ರಕಾರ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಗೊತ್ತಾ? ರಾವಣನ ಈ 5 ಮಾತುಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು. ರಾವಣನು ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ವಿಶ್ವಾಸಘಾತುಕ ಮತ್ತು ಭಯಂಕರ ಅಸುರ ಎಂದು ಹೆಸರುವಾಸಿಯಾಗಿದ್ದಾನೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಅವನ ಭಯಾನಕ ಕಥೆಗಳು ಹಿರಿಯರಿಂದ ಹಿಡಿದು ಯುವಕರವರೆಗೂ ಎಲ್ಲರಿಗೂ ತಿಳಿದಿದೆ. ಹಾಗಾದರೆ ಮಹಾಕವಿ ವಾಲ್ಮೀಕಿಯು ರಾವಣನನ್ನು ಏಕೆ ಹೊಗಳಿದ್ದಾನೆ? ಇಲ್ಲಿದೆ ನೋಡಿ ಮಾಹಿತಿ. ರಾವಣನು ಪ್ರಶಂಸನೀಯ, ಪ್ರಲೋಭಕ ಮತ್ತು ಮೋಡಿ ಮಾಡುವವನು ಎಂದು ಹೇಳಿದ್ದಾರೆ. ಮಹಾಪರಾಕ್ರಮಿಯಾದ ರಾವಣನು ಅತ್ಯಂತ ಬುದ್ಧಿವಂತ ಮತ್ತು ಹಾಸ್ಯ ಮನೋಭಾವದವನು ಎಂಬುದು ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ರಾವಣನು ಮರಣಶೈಯಲ್ಲಿ ಮಲಗಿದ್ದಾಗ ಮತ್ತು ಕೊನೆಯ ಕೆಲವು ಉಸಿರನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ರಾವಣನು ನೀಡಿದ ಜ್ಞಾನ ಯಾವುದು ಗೊತ್ತಾ? ರಾವಣನ ಪ್ರಕಾರ ಶುಭ ಮತ್ತು ಅಶುಭ ಕಾರ್ಯ, ಒಬ್ಬನು ಯಾವಾಗಲೂ ಅಶುಭ ಕಾರ್ಯಗಳನ್ನು ವಿಳಂಬಗೊಳಿಸುತ್ತಲೇ ಇರಬೇಕು ಮತ್ತು ಯಾವುದೇ ಎರಡನೆಯ ಆಲೋಚನೆಯಿಲ್ಲದೆ ಸಾಧ್ಯವಾದಷ್ಟು ಬೇಗ ಒಳ್ಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನ ಪಡಬೇಕು. ಅಂದರೆ ನಾವು ಶುಭ ಕಾರ್ಯವನ್ನು ಮಾಡಲು ಹೊರಟಾಗ ಹಿಂದೆ ಮುಂದೆ ಯೋಚನೆ ಮಾಡಬಾರದು, ಆದರೆ ಅಶುಭ ಕೆಲಸಗಳನ್ನು ಮಾಡುವಾಗ ಅನೇಕ ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎನ್ನುವುದು ರಾವಣನ ಸಲಹೆಯಾಗಿತ್ತು. ಯಾರನ್ನು ಕೀಳಾಗಿ ನೋಡದಿರಿ. ನೀವು ಎಲ್ಲ ಸಮಯದಲ್ಲೂ ಗೆಲ್ಲುತ್ತಿದ್ದರೂ ಸಹ ನಿಮ್ಮ ಶತ್ರುವನ್ನು ಎಂದಿಗೂ ಕೀಳಾಗಿ ಅಂದಾಜಿಸಬಾರದು. ಇಲ್ಲದಿದ್ದರೆ ಅವರು ನಿಮ್ಮ ದುರ್ಬಲ ಪರಿಸ್ಥಿತಿಯಲ್ಲಿ ನಿಮ್ಮ ಮೇಲೆ ದಾಳಿ ಮಾಡಬಹುದು. ರಾವಣ ಕೂಡ
ಹನುಮಂತನ ವಿಚಾರದಲ್ಲಿ ಇದೇ ತಪ್ಪನ್ನು ಮಾಡಿದ್ದ. ಹನುಮಂತನಿಗೆ ತನ್ನನ್ನು ಸೋಲಿಸುವ ಶಕ್ತಿಯಿಲ್ಲ ಎಂದು ಅವನು ಯೋಚಿಸಿದ್ದ. ಆದರೆ ಅದೇ ಅವನಿಗೆ ಮಾರಕವಾಯಿತು ಕೊನೆಯಲ್ಲಿ. ನಂಬಿಕೆ ಬಲವಾಗಿರಬೇಕು. ನೀವು ದೇವರನ್ನು ಪ್ರೀತಿಸುತ್ತೀರೋ ಅಥವಾ ದ್ವೇಷ ಮಾಡುತ್ತೀರೋ ಅದು ಮುಖ್ಯವಲ್ಲ. ಆದರೆ ಅದು ಏನೇ ಇರಲಿ ಅದು ಅಪಾರ ಮತ್ತು ಬಲವಾಗಿರಬೇಕು. ನೀವು ಯಾವುದನ್ನು ನಂಬುತ್ತೀರೋ ಅದರ ಮೇಲೆ ಬಲವಾದ ನಂಬಿಕೆಯನ್ನು ಹೊಂದಿರಬೇಕು. ಹಾಗೂ ಯಾವುದನ್ನು ನಂಬುವುದಿಲ್ಲವೋ ಅದರ ಬಗ್ಗೆ ಕಿಂಚಿತ್ತು ಯೋಚನೆ ಇರಬಾರದು. ನಮ್ಮ ಮೇಲೆ ನಮಗೆ ಸಂಶಯವೂ ಇರಬಾರದು. ಯಾರೊಂದಿಗೂ ಇವುಗಳನ್ನು ಹೇಳಿಕೊಳ್ಳಲೇಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಎಂದಿಗೂ ಹೇಳಿಕೊಳ್ಳಬೇಡಿ. ಇದು ಒಂದಲ್ಲ ಇನ್ನೊಂದು ರೂಪದಲ್ಲಿ ನಿಮ್ಮ ಹಿನ್ನಡೆಗೆ ಕಾರಣವಾಗಬಹುದು. ರಾವಣ ತನ್ನ ಸಾವಿನ ರಹಸ್ಯವನ್ನು ವಿಭೀಷಣನೊಂದಿಗೆ ಹಂಚಿಕೊಳ್ಳುವ ಮೂಲಕ ತಾನು ದೊಡ್ಡ ತಪ್ಪನ್ನು ಮಾಡಿದನು. ಇವರೊಂದಿಗೆ ಅಸಭ್ಯವಾಗಿ ವರ್ತಿಸಬೇಡಿ. ನಿಮ್ಮೊಂದಿಗೆ ನಿಕಟವಾಗಿ ಕೆಲಸ ಮಾಡುವ ನಿಮ್ಮ ದ್ವಾರಪಾಲಕರು, ಅಡುಗೆಯವರು, ಉಸ್ತುವಾರಿ, ಸಾರಥಿ ಮುಂತಾದ ಜನರೊಂದಿಗೆ ಶತ್ರುಗಳಾಗಿ ಅಥವಾ ಅಸಭ್ಯವಾಗಿ ವರ್ತಿಸಬಾರದು. ಅವರು ನಿಮಗೆ ಯಾವಾಗ ಬೇಕಾದರೂ ಹಾನಿ ಮಾಡಬಹುದು. ಆದಷ್ಟು ಇವರನ್ನು ಗೌರವದಿಂದ, ಪ್ರೀತಿಯಿಂದ ನೋಡಿಕೊಳ್ಳಿ ಎಂದಿದ್ದಾನೆ. ಸ್ನೇಹಿತರೆ, ಶಿವಲಿಂಗವನ್ನು ಅಂದರೆ ಆತ್ಮಲಿಂಗವನ್ನು ಪಡೆದಂತಹ ರಾವಣನ ಮತ್ತೊಂದು ಕತೆ ಹೇಳ್ತೀನಿ ಕೇಳಿ. ಇಂದು ದೇವಾನುದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವವನ್ನು ಮತ್ತು ಅದೃಶ್ಯ ಶಕ್ತಿಯನ್ನು ಪಡೆಯುತ್ತಾರೆ. ಲಂಕೆಯ ರಾಜ ರಾವಣ ತಾನು ಆತ್ಮಲಿಂಗವನ್ನು ಸಂಪಾದಿಸುವ ಮೂಲಕ ಅಮರತ್ವ ಪಡೆಯಲು ಬಯಸುತ್ತಾನೆ. ಆತ್ಮಲಿಂಗ ಶಿವನಿಗೆ ಸೇರಿದ್ದರಿಂದ ರಾವಣ ಶಿವನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿದ. ಅವನ ಪ್ರಾರ್ಥನೆಯಿಂದ ಸಂತೃಪ್ತರಾದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗಿ ಯಾವ ವರ ಬೇಕೆಂದು ಕೇಳಿದ. ರಾವಣ ಆತ್ಮಲಿಂಗ ಬೇಕೆಂದು ವರ ಬೇಡುತ್ತಾನೆ. ಆದರೆ ಲಂಕೆಯನ್ನು ತಲುಪುವುದಕ್ಕೆ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲಿರಿಸಬಾರದು ಎಂಬ ಷರತ್ತಿನೊಂದಿಗೆ ಶಿವ ಆತ್ಮಲಿಂಗವನ್ನು ರಾವಣನಿಗೆ ವರವಾಗಿ ನೀಡುತ್ತಾನೆ. ನಾರದ ಮಹರ್ಷಿಗಳಿಗೆ ಈ ವಿಷಯ ತಿಳಿಯುತ್ತದೆ. ಆತ್ಮಲಿಂಗದ ನೆರವಿನಿಂದ ಅಮರತ್ವ ಪಡೆಯುವ ರಾವಣ ಭೂಮಿಯಲ್ಲಿ ವಿನಾಶ ಉಂಟು ಮಾಡುತ್ತಾನೆಂದು ಭಯ ಪಡುತ್ತಾರೆ. ಅದನ್ನು ತಪ್ಪಿಸುವುದಕ್ಕಾಗಿ ಗಣೇಶನಲ್ಲಿ ಸಹಾಯವನ್ನು ಕೇಳುತ್ತಾರೆ. ರಾವಣ ಅತ್ಯಂತ ದೈವ ಭಕ್ತ. ಒಂದು ದಿನವೂ ಸಂಧ್ಯಾ ವಂದನೆಯನ್ನು ಮಾಡದೆ ಇದ್ದವನಲ್ಲ. ಅದು ಗಣೇಶನಿಗೆ ತಿಳಿದಿತ್ತು. ರಾವಣ ಗೋಕರ್ಣ ಸಮೀಪಿಸುತ್ತಿದ್ದಂತೆ ವಿಷ್ಣುದೇವರು ಸೂರ್ಯನಿಗೆ ಮರೆಯಾಗಿ ಸಂಜೆಯನ್ನು ಸೃಷ್ಟಿ ಮಾಡುತ್ತಾರೆ. ರಾವಣ ಇದನ್ನು ನೋಡಿದ ತಕ್ಷಣ ಸಂಜೆಯಾಯಿತು ಎಂದು ತಿಳಿದು ಸಂಧ್ಯಾ ವಂದನೆಗೆ ಮುಂದಾಗುತ್ತಾನೆ. ಆದರೆ ತಪಸ್ಸಿನ ಫಲದಿಂದ ಶಿವನಿಂದ ಪಡೆದ ಆತ್ಮಲಿಂಗವನ್ನು ನೆಲಕ್ಕಿಡುವಂತೆ ಇರಲಿಲ್ಲ. ಏನು ಮಾಡುವುದು ಎಂದು ಹಿಂದೆ ಮುಂದೆ ನೋಡಿದಾಗ ಬಾಲವಟು ಕಾಣಿಸಿಕೊಳ್ಳುತ್ತಾನೆ. ಅವನ ಕೈಗೆ ಆತ್ಮಲಿಂಗವನ್ನು ನೀಡಿ ನೆಲಕ್ಕಿಡದಂತೆ ಹೇಳಿ ಸಮುದ್ರ ತಟಕ್ಕೆ ತರ್ಪಣ ನೀಡಲು ಹೊರಡುತ್ತಾನೆ. ಗಣೇಶ ಒಪ್ಪಂದ ಮಾಡಿಕೊಂಡು 3 ಸಲ ರಾವಣನನ್ನು ಕರೆಯುವುದಾಗಿ ಬರೆದಿದ್ದರೆ ನೆಲದ ಮೇಲೆ ಇರಿಸುವುದಾಗಿ ಹೇಳುತ್ತಾನೆ. ರಾವಣ ಸಂಧ್ಯಾ ವಂದನೆಯಲ್ಲಿ ತೊಡಗಿದ್ದಾಗಲೇ ಗಣೇಶ ರಾವಣನನ್ನು 3 ಬಾರಿ ಕೂಗಿ ಆತ್ಮಲಿಂಗವನ್ನು ನೆಲದ ಮೇಲಿರಿಸುತ್ತಾನೆ. ರಾವಣ ಹಿಂತಿರುಗಿ ಬರುವಾಗ ಆತ್ಮಲಿಂಗ ನೆಲದ ಮೇಲೆ ಇರಿಸಿದ್ದನ್ನು ನೋಡಿ ಗಾಬರಿಯಾಗುತ್ತಾನೆ. ತಾನು ಮೋಸ ಹೋದನೆಂದು ತಿಳಿದ ರಾವಣ ಲಿಂಗವನ್ನು ತೆಗೆಯಲು ಯತ್ನಿಸುತ್ತಾನೆ. ಎಷ್ಟೇ ಪ್ರಯತ್ನಪಟ್ಟರೂ ಆತ್ಮಲಿಂಗವನ್ನು ಪಡೆಯುವುದಕ್ಕೆ ಅವನಿಂದ ಸಾಧ್ಯವಾಗುವುದೇ ಇಲ್ಲ. ಈ ರೀತಿಯಾಗಿ ರಾವಣ ಪಡೆದುಕೊಂಡಂತಹ ಆ ಪರಮಾತ್ಮ ಶಿವನಿಂದ ಆ ಶಿವಲಿಂಗವನ್ನು ಗೋಕರ್ಣದಲ್ಲೇ ಸ್ಥಾಪಿಸಲಾಗುತ್ತದೆ. ಇದನ್ನು ಗಣೇಶ ಬುದ್ಧಿವಂತಿಕೆಯಿಂದ
ಅಂತಹ ಮಹಾನ್ ವಿನಾಶವನ್ನು ತಪ್ಪಿಸುವುದಕ್ಕಾಗಿ ಮಾಡಿದಂತಹ ಉತ್ತಮ ಕೆಲಸ ಆಗಿರುತ್ತೆ. ಹೀಗೆ ಪಾಪಿಗಳಿಗೆ ಅವರು ಅಂದ್ಕೊಂಡಿದ್ದು ಆಗೋದಿಲ್ಲ ಅನ್ನೋದಕ್ಕೆ ಭಗವಂತ ಕೊಡುವಂತಹ ಶಿಕ್ಷೆ ಅನ್ನೋದಕ್ಕೆ ಇದೇ ಉತ್ತಮ ಉದಾಹರಣೆ ಅಂದರೆ ತಪ್ಪಾಗಲ್ಲ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಭರವಸೆ ಇಟ್ಟಿರಬೇಕು. ನಮಗೆ ಯಾರೋ ಏನೋ ಮಾಡಿದ್ದಾರೆ ಅಂದರೆ ಅವ್ರಿಗೂ ಮುಂದೆ ಏನೋ ಕಾದಿರುತ್ತೆ ಅಂತ ನಮಗೆ ನಾವು ಸಮಾಧಾನ ಮಾಡಿಕೊಂಡು ನಮ್ಮ ಜೀವನದ ಗುರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಈ ಸಂದೇಶ, ಈ ಕಥೆಗಳು ನಿಮಗೆ ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.